ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಘಟಕ ಪ್ರೊಫೆಸರ್ ನಂಜುಂಡಸ್ವಾಮಿ ಸ್ಥಾಪಿತ ವಿಆರ್ ನಾರಾಯಣ್ ರೆಡ್ಡಿ ಬಣದ ಕುಕನೂರು ಹೋಬಳಿ ಘಟಕದ ವತಿಯಿಂದ ಪೆಟ್ರೋಲ್, ಡೀಸೆಲ್, ಅಡಿಗೆ ಅನಿಲ, ದಿನದ ಬಳಕೆಯ ಗೃಹ ಉಪಯೋಗಿ ಪದಾರ್ಥಗಳ ಬೆಲೆ ಏರಿಕೆಯನ್ನು ಮತ್ತು ವಿದ್ಯುತ್ ಖಾಸಗೀಕರಣ ಹಾಗೂ ಸಾರ್ವಜನಿಕ ಉದ್ಯಮಗಳ ಖಾಸಗೀಕರಣ ಮತ್ತು ರೈತರ ಬೆಳೆ ವಿಮೆ ಪರಿಹಾರ ಮತ್ತು ಬೆಳೆ ಸಾಲ ಮನ್ನಾ ಮತ್ತು ನೀರಾವರಿಗಾಗಿ ಒತ್ತಾಯಿಸಿ ದಿನಾಂಕ 21/7/2022 ಗುರುವಾರ ದಿವಸ ಕುಕನೂರು ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ವೀರಭದ್ರಪ್ಪ ಸರ್ಕಲ್ವರೆಗೂ ಪಾದಯಾತ್ರೆಯ ಮೂಲಕ ಪ್ರತಿಭಟನೆಯನ್ನ ಮಾಡುತ್ತಾ ಮಾನವ ಸರಪಳಿಯನ್ನು ನಿರ್ಮಿಸಿ ದಿನ ಬಳಕೆ ವಸ್ತುಗಳು ಮತ್ತು ರೈತರ ಸಾಲವನ್ನು ಖಂಡಿಸಿ ಪ್ರತಿಭಟಿಸಿ ಕುಕನೂರು ತಹಶೀಲ್ದಾರ್ ಅವರ ಮೂಲಕ ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಸಲಾಗುವುದು. ಎಲ್ಲ ರೈತ ಬಾಂಧವರು ಹಾಗೂ ಬೀದಿ ಬದಿ ವ್ಯಾಪಾರಸ್ಥರು ಮತ್ತು ಕಟ್ಟಡ ಕಾರ್ಮಿಕರು ಕರ್ನಾಟಕ ವಿವಿಧ ಸಂಘಟನೆಗಳ ಮೂಲಕ ಮನವಿ ಪತ್ರವನ್ನು ಸಲ್ಲಿಸಲಾಗುವುದು. ಎಲ್ಲ ಕನ್ನಡ ಪರ ಸಂಘಟನೆಗಳು ಹಾಗೂ ರೈತ ಬಾಂಧವರು ಮತ್ತು ಪತ್ರಿಕಾ ಮಾಧ್ಯಮದವರು ಎಲ್ಲರೂ ಒಗ್ಗಟ್ಟಿನಿಂದ ಬಲಪಡಿಸಬೇಕಾಗಿ ಕೋರಲಾಗಿದೆ ಎಂದು ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಬಸವರಾಜ್ ಕೊಡ್ಲಿ ಅವರು ಮಾಧ್ಯಮಕ್ಕೆ ತಿಳಿಸಿದರು. ಈ ಸಂದರ್ಭದಲ್ಲಿ ತಾಲೂಕಾ ರೈತ ಸಂಘದ ಅಧ್ಯಕ್ಷ ಅಂದಪ್ಪ ಹುರುಳಿ, ಪ್ರಧಾನ ಕಾರ್ಯದರ್ಶಿ ಬಸವರಾಜ್ ಕೊಡ್ಲಿ, ತಾಲೂಕಾ ಉಪಾಧ್ಯಕ್ಷ ಮಂಜುನಾಥ್ ಚೆಟ್ಟಿ, ಕಾರ್ಯದರ್ಶಿ ಬಸವರಾಜ್ ಹೂಗಾರ್ ಇದ್ದರು. ಚೆನ್ನಯ್ಯ ಹಿರಿಮಠ, ಎನ್ಕೆಎಸ್ ಟಿವಿ 4, ಕುಕನೂರು. ಇವತ್ತು ಖಂಡಿಸಿ ಸರ್ಕಾರ ಕಣ್ತರಿಸುವಂತ ಇದರಲ್ಲಿ ಮಾರ್ಗದಲ್ಲಿ ಇವತ್ತು ನಾವು 21/7/2022 ಬೆಳಗ್ಗೆ 10 ಗಂಟೆಗೆ ಕುಕನೂರು ಪಟ್ಟಣದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತದಿಂದ ನಾವು ಎಲ್ಲ ರೈತ ತಾಲೂಕಾ ಘಟಕ ಮತ್ತು ಜಿಲ್ಲಾ ಘಟಕ ಮತ್ತು ಎಲ್ಲ ಗ್ರಾಮ ಘಟಕಗಳು, ಅನೇಕ ಸಂಘ ಸಂಸ್ಥೆಗಳು, ಇವತ್ತು ಕುಕ್ನಲ್ಲಿರ್ತಕ್ಕಂಥ ಹಮಾಲರ ಸಂಘ ಇರ್ಬೋದು, ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಇರ್ಬೋದು, ಆಮೇಲೆ ಕಟ್ಟಡ ಕಾರ್ಮಿಕರು ಇರ್ಬೋದು, ಇನ್ನು ಬೀದಿ ಬದಿ ವ್ಯಾಪಾರಸ್ಥರು ಇರ್ಬೋದು, ಎಲ್ಲ ಬೆಂಬಲಿಗರು ಸೇರಿ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತದಿಂದ ಹೊರಟು ವೀರಭದ್ರಪ್ಪ ಸರ್ಕಲ್ವರಿಗೆ ನಾವು ಪ್ರತಿಭಟನೆ ಮಾಡಿ ಇವತ್ತು ಘನವೆತ್ತ ರಾಜ್ಯಪಾಲರಿಗೆ ಕುಕನೂರು ತಹಶೀಲ್ದಾರ್ ಮೂಲಕ ಇವತ್ತು ಮನವಿ ಪತ್ರ ಕೂಡ ಸಲ್ಲಿಸಲಿಕ್ಕೆ ಈಗಾಗಲೇ ನಾವು ಪೊಲೀಸ್ ಇಲಾಖೆಯಿಂದ ನಾವು ಪರ್ಮಿಷನ್ ಪಡೆದಿದ್ದೇವೆ. ಆ ಪರ್ಮಿಷನ್ ಪ್ರಕಾರ ಕಾನೂನು ಚೌಕಟ್ಟಿನ ಅಡಿಯಲ್ಲಿ ಕೂಡ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹೋರಾಟ ಮಾಡ್ತಾ ಇದೆ. ಇವತ್ತು ಏನೇ ಬಂದರೂ ಕೂಡ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಲು ಯಾವುದೇ ಹಿಂದೆ ಮುಂದೆ ನೋಡಲ್ಲ. ಅದಕ್ಕಾಗಿ ನಾವೆಲ್ಲ ಈಗಾಗಲೇ ಸಂಘಟನೆ ಮಾಡಿದ್ದೇವೆ. ಆ ಸಂಘಟನೆಗೆ ತಾವೆಲ್ಲ ಸಾರ್ವಜನಿಕರು, ತಾಲೂಕಿನ ಎಲ್ಲ ರೈತಾಪ ವರ್ಗದವರು, ಈ ಮತ್ತು ಪತ್ರಕರ್ತರು, ಮಾಧ್ಯಮದವರು, ಸಾರ್ವಜನಿಕರು ಇವತ್ತು ಅನುಕೂಲವಾದಂಥ ಬೆಲೆ ಏರಿಕೆ ವಿರುದ್ಧ ಮಾಡ್ತಕ್ಕಂಥ ನಮ್ಮ ಹೋರಾಟಕ್ಕೆ ಗುಪ್ತವಾಗಿ ಎಲ್ಲ ನಮಗೆ ಸಪೋರ್ಟ್ ಮಾಡಿ ಈ ಒಂದು ಹೋರಾಟವನ್ನು ಯಶಸ್ವಿ ಮಾಡಬೇಕಂತೇಳಿ ಈ ಮೂಲಕ ಮಾಧ್ಯಮದ ಮೂಲಕ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ದಿನಾಂಕ 21/7/2022 ಗುರುವಾರ ದಿವಸ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವಿ ಆರ್ ನಾರಾಯಣ ರೆಡ್ಡಿಯವರ ಬಣದಿಂದ ರೈತ ನಾಯಕ ಪ್ರೊಫೆಸರ್ ನಂಜುಂಡಿ ಸ್ವಾಮಿ ತತ್ವ ಸಿದ್ಧಾಂತದ ಆಧಾರದ ಮೇಲೆ ಇವತ್ತು ಸರ್ಕಾರ ಅನೇಕ ರೈತರಿಗೆ ಮೋಸಗಳನ್ನು ಮಾಡ್ತಾ ಇದೆ. ಇವತ್ತು ಸರ್ಕಾರ ಕೂಡ ರೈತರನ್ನೇ ಕಡೆಗಣಿಸ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಸಾರ್ವಜನಿಕ ವತಿಯಿಂದ ಮತ್ತು ರೈತ ಸಂಘಕ್ಕೆ ಒಂದು ಶಕ್ತಿ ಕೊಡುವಂಥ ನಿಟ್ಟಿನಲ್ಲಿ ಇವತ್ತು ಜನಸಾಮಾನ್ಯರಿಗೆ ಪರಿಯಾಗಿರುವಂಥ ಇವತ್ತು ಪೆಟ್ರೋಲ್, ಡೀಸೆಲ್ ಮತ್ತು ದಿನಸಿ ವಸ್ತುಗಳ ಬೆಲೆ ಏರಿಕೆ ವಿರೋಧಿಸಿ ಮತ್ತು ಇವತ್ತು ವಿದ್ಯುತ್ ಖಾಸಗೀಕರಣ ಮಾಡಲು ಹೊರಟಿದೆ ಸರ್ಕಾರ. ಹಾಗೆ ಇವತ್ತು ಸಾರ್ವಜನಿಕ ಯಾವುದು ವಿದ್ಯಮಾನಗಳನ್ನು ಕೂಡ ಇವತ್ತು ನಾವು ಗಮನದಲ್ಲಿಟ್ಟುಕೊಂಡು ಸಾರ್ವಜನಿಕ ಉದ್ಯಮಗಳನ್ನು ಕೂಡ ಸರ್ಕಾರ ಇವತ್ತು ಖಾಸಗೀಕರಣ ಮಾಡಲು ಹೊರಟಿದೆ ಅಂತ ಒಂದು ನಿಲುವನ್ನು ನಾವು ಇವತ್ತು ಖಂಡಿಸಿ ಮತ್ತು ಇವತ್ತು APMC ಕುಕನೂರು APMC ಕೂಡ ಇವತ್ತು ತಾಲೂಕಾ APMC ಇದ್ದರೂ ಕೂಡ ಇವತ್ತು ರೈತರಿಗೆ ಯಾವುದೇ ಥರವಾದಂಥ ಉಪಯೋಗ ಇಲ್ಲ. ಇವತ್ತು ಅಧಿಕೃತವಾದಂಥ ಲೈಸೆನ್ಸ್ ಪಡೆದಂಥ ವ್ಯಾಪಾರಸ್ಥರು ಕೂಡ ಇವತ್ತು APMC ರೂಲ್ಸ್ಗಳನ್ನು ಇವತ್ತು ಗಾಳಿಗೆ ತೂರಿ ಇವತ್ತು ಅವರು ಕಾಶಿ ತಮ್ಮ ಜೀಲಿನಲ್ಲಿ ವ್ಯವಹಾರ ಮಾಡ್ತಾ ಇದ್ದಾರೆ. ಇದು ಕುರಿತು ನಾವು ಅನೇಕ ಬಾರಿ APMC ಕಾರ್ಯದರ್ಶಿಗಳು ಮತ್ತು ರಾಜ್ಯ ನಿರ್ದೇಶಕರಿಗೂ ಕೂಡ, ರಾಜ್ಯ ಮತ್ತು ಮಂತ್ರಿಗಳು, ಕೃಷಿ ಮಾರುಕಟ್ಟೆ ಮಂತ್ರಿಗಳು ಕೂಡ ನಾವು ಮನವಿ ಕೊಟ್ಟಿದ್ದೀವಿ. ಏನಂದರೆ APMC ಪ್ರಾಂಗಣದಲ್ಲಿ ರೈತರ ಕೃಷಿ ಚಟುವಟಿಕೆಗಳನ್ನು ಕೂಡ ಇವತ್ತು ಮಾಡಲಿಕ್ಕೆ, ಟೆಂಡರ್ ಮೂಲಕ ರೈತರನ್ನ ಕೃಷಿ ಉತ್ಪನ್ನಗಳು ಮಾಡಲಿಕ್ಕೆ ನೀವು ಕ್ರಮ ಕೈಗೊಂಡ್ರಿ ಅಂತೇಳಿ ಹಲವಾರು ಬಾರಿ ಮನವಿ ಕೊಟ್ಟರು ಕೂಡ ಅಧಿಕಾರಿಗಳು ಇವತ್ತು ಯಾವುದೇ ಕ್ರಮ ಕೈಗೊಂಡಿಲ್ಲ.